ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 23 ಜುಲೈ 2022 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೊಂದು ತಪ್ಪದೆ ಲೈಕ್ ಅನ್ನ ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಒಂದನ ಕರೆಂಟ್ ಅಫೇರ್ಸ್ಗಳು. ಇತ್ತೀಚೆಗೆ ಹ್ಯಾಪಿನೆಸ್ ಉತ್ಸವವನ್ನ ಆಚರಿಸಿದಂತಹ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. 2022 ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಿಗಳ ಸಭೆಯನ್ನ ಆಯೋಜನೆ ಮಾಡಿದಂತಹ ದೇಶ ಯಾವುದು? ಚೀನಾ ದೇಶ. ಸಿಯರಾ ಡಿ ಮಿಜಾಜ್ ಪರ್ವತ ಶ್ರೇಣಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸ್ಪೇನ್ನಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಇಲ್ಲಿ ಕಾಡ್ಗಿಚ್ಚು ಉಂಟಾಗಿದೆ. ಇತ್ತೀಚೆಗೆ ಕಂಡುಹಿಡಿಯಲಾದ ಕಿನ್ಯಾಂಗ್ ಮಾಬೋ ಕೊಯೆನ್ಸಿಸ್ ಮತ್ತು ಕಿನ್ಯಾಂಗ್ ಚರ್ನೋವಿ ಯಾವ ಜಾತಿಗೆ ಸೇರಿವೆ? ಇವು ದೈತ್ಯ ಕುಬ್ಜ ಮೊಸಳೆಗಳಾಗಿವೆ. ಬೋನಾನು ಹಬ್ಬವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ತೆಲಂಗಾಣದಲ್ಲಿ. ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದಂತಹ ದಿನ ಯಾವುದು? 20 ಜುಲೈ 1969 ಮಾನವ ಪಾದಾರ್ಪಣೆ ಮಾಡ್ತಾನೆ. ಅಂತಾರಾಷ್ಟ್ರೀಯ ಚದುರಂಗ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಜುಲೈ 20. 2028 ಸಾಲಿನ ಬೇಸಿಗೆ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟವನ್ನ ಯಾವ ದೇಶ ಆಯೋಜನೆ ಮಾಡಲಿದೆ? ಅಮೆರಿಕ. 19ನೇ ಆವೃತ್ತಿಯ ಏಷ್ಯನ್ ಕ್ರೀಡಾಕೂಟವನ್ನ 2023 ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತದೆ? ಚೀನಾ ದೇಶದಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಭಾರತದ ಕಿರಿಯ ಹಾಗೂ ಸ್ವಾತಂತ್ರ್ಯ ನಂತರ ಜನಿಸಿದಂತಹ ಮೊದಲ ರಾಷ್ಟ್ರಪತಿ ಯಾರು? ಹೂ ಇಸ್ ದ ಯಂಗೆಸ್ಟ್ ಅಂಡ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಾರ್ನ್ ಆಫ್ಟರ್ ಇಂಡಿಪೆಂಡೆನ್ಸ್? ಉತ್ತರ ಆಪ್ಷನ್ 1, ದ್ರೌಪದಿ ಮುರ್ಮು. ಭಾರತದ 15ನೇ ರಾಷ್ಟ್ರಪತಿಯಾಗಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿದ್ದಾರೆ. ಇವರು ಭಾರತದ ಕಿರಿಯ ಹಾಗೂ ಸ್ವಾತಂತ್ರ್ಯ ನಂತರ ಜನಿಸಿದಂತಹ ಮೊದಲ ರಾಷ್ಟ್ರಪತಿಯಾಗಿದ್ದಾರೆ. ಜೊತೆಗೆ ಭಾರತದ ಮೊದಲ ಬುಡಕಟ್ಟು ಜನಾಂಗದ ಹಾಗೂ ದೇಶದ 2ನೇ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಗೆ ಕೂಡ ಪಾತ್ರರಾಗಿದ್ದಾರೆ. ಜುಲೈ 25 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಡಿಶಾದ ಹಿಂದುಳಿದ ಜಿಲ್ಲೆಯಾಗಿರುವಂತಹ ಮಯೂರ್ ಭಂಜ್ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಸಂತಾಲ್ ಸಮುದಾಯದಲ್ಲಿ ಜನಿಸಿದ್ದಾರೆ. ಈ ಒಂದು ಪ್ರಶ್ನೆಯ ಉತ್ತರವನ್ನ ನಿನ್ನೆ ತಪ್ಪಾಗಿ ಕೊಡಲಾಗಿತ್ತು, ಹೀಗಾಗಿ ಮತ್ತೊಮ್ಮೆ ಈ ಒಂದು ಪ್ರಶ್ನೆಯನ್ನು ಕವರ್ ಮಾಡಲಾಗ್ತಾ ಇದೆ. ಹರ್ ಘರ್ ತಿರಂಗ ಅಭಿಯಾನವನ್ನ ಘೋಷಣೆ ಮಾಡಿರುವಂತಹ ಸಚಿವಾಲಯ ಯಾವುದು? ವಿಚ್ ಮಿನಿಸ್ಟ್ರಿ ಹ್ಯಾಸ್ ಅನೌನ್ಸ್ಡ್ ದಿ ಹರ್ ಘರ್ ತಿರಂಗ ಕ್ಯಾಂಪೇನ್? ಇದರ ಉತ್ತರವನ್ನ ನಿನ್ನೆ ಗೃಹ ಸಚಿವಾಲಯ ಅಂತ ಹೇಳಲಾಗಿತ್ತು, ಇದು ತಪ್ಪು. ಇದರ ಉತ್ತರ ಸಂಸ್ಕೃತಿ ಸಚಿವಾಲಯ. ಇದರ ವಿವರಣೆಯನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ, ಅಂದ್ರೆ ಜುಲೈ 22 ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ. ITBP ತನ್ನ 2ನೇ ಪರ್ವತ ಯುದ್ಧ ತರಬೇತಿ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ರಚಿಸಿದೆ? ITBP ಹ್ಯಾಸ್ ಕ್ರಿಯೇಟೆಡ್ ಇಟ್ ಸೆಕೆಂಡ್ ಮೌಂಟೇನ್ ವಾರ್ಫೇರ್ ಟ್ರೈನಿಂಗ್ ಸೆಂಟರ್ ಇನ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 1, ಸಿಕ್ಕಿಂನಲ್ಲಿ. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ITBP ತನ್ನ 2ನೇ ಪರ್ವತ ಯುದ್ಧ ತರಬೇತಿ ಕೇಂದ್ರವನ್ನ ಸಿಕ್ಕಿಂನ ಡೊಂಬಾಂಗ್ನಲ್ಲಿ ರಚಿಸಿದೆ. ಇದು ಚೀನಾದೊಂದಿಗಿನ ವಾಸ್ತವಿಕ ನಿಯಂತ್ರಣ ರೇಖೆಯನ್ನ ಕಾಪಾಡುವಂತಹ ಆದೇಶದ ಭಾಗವಾಗಿ ಎತ್ತರದ ಯುದ್ಧ ಮತ್ತು ಬದುಕುಳಿಯುವಂತಹ ತಂತ್ರಗಳಲ್ಲಿ ತನ್ನ ಸೈನ್ಯವನ್ನ ಕೌಶಲ್ಯಗೊಳಿಸಲು ತಯಾರಾಗಿರುವಂತಹ ITBPಯ 2ನೇ ತರಬೇತಿ ಕೇಂದ್ರವಾಗಿದೆ. ಮೊದಲ ಕೇಂದ್ರ ಪರ್ವತಾರೋಹಣ ಮತ್ತು ಸ್ಕೀಯಿಂಗ್ ಸಂಸ್ಥೆ ಉತ್ತರಾಖಂಡದ ಹಿಮಾಲಯ ಶ್ರೇಣಿಯಲ್ಲಿರುವಂತಹ ಜೋಶಿ ಮಠದಲ್ಲಿದೆ. ITBP 1962 ಚೀನಾ ಭಾರತ ಯುದ್ಧದ ಸಮಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇದು ಭಾರತದ 5 ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ. ಇದನ್ನ 24 ಅಕ್ಟೋಬರ್ 1962 ರಚನೆ ಮಾಡಲಾಗಿದೆ. ಜೆಸಿ ಡೇನಿಯಲ್ ಪ್ರಶಸ್ತಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಜೆಸಿ ಡೇನಿಯಲ್ ಅವಾರ್ಡ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 2, ಕೇರಳ ರಾಜ್ಯ. ಖ್ಯಾತ ಚಲನಚಿತ್ರ ನಿರ್ಮಾಪಕ KP ಕುಮಾರನ್ ಅವರಿಗೆ 2021 ಜೆಸಿ ಡೇನಿಯಲ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದು ಮಲಯಾಳಂ ಚಿತ್ರರಂಗದಲ್ಲಿ ಕೇರಳದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಸಾಂಸ್ಕೃತಿಕ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ಲಾಭರಹಿತ ಸಂಸ್ಥೆಯಾಗಿರುವಂತಹ ಕೇರಳ ರಾಜ್ಯ ಚಲನಚಿತ್ರ ಅಕಾಡೆಮಿಯು ಈ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ಪ್ರದಾನ ಮಾಡುತ್ತದೆ. ಕರ್ನಾಟಕದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿ ಯಾವುದಂದ್ರೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ. ಇತ್ತೀಚೆಗೆ ಯಾವ ದೇಶವು ಅಧ್ಯಕ್ಷೀಯ ಧ್ವಜ ಮತ್ತು ಅಧ್ಯಕ್ಷರ ಹೀಸ್ ಎಕ್ಸಲೆನ್ಸಿ ಶೀರ್ಷಿಕೆಯನ್ನ ರದ್ದುಗೊಳಿಸಿದೆ? ರೀಸೆಂಟ್ಲಿ ವಿಚ್ ಕಂಟ್ರಿ ಹ್ಯಾಸ್ ಅಬಾಲಿಶ್ಡ್ ದಿ ಪ್ರೆಸಿಡೆನ್ಶಿಯಲ್ ಫ್ಲಾಗ್ ಅಂಡ್ ಹೀಸ್ ಎಕ್ಸಲೆನ್ಸಿ ಟೈಟಲ್ ಆಫ್ ಪ್ರೆಸಿಡೆಂಟ್? ಉತ್ತರ ಆಪ್ಷನ್ 2, ಶ್ರೀಲಂಕಾ. ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ರಾನಿಲ್ ವಿಕ್ರಮಸಿಂಘೆ ಆಯ್ಕೆಯಾಗಿದ್ದಾರೆ. 44 ವರ್ಷಗಳಲ್ಲಿ ಶ್ರೀಲಂಕಾ ಸಂಸತ್ತು ನೇರವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇರುವುದು ಇದೇ ಮೊದಲು. ಇನ್ನು ಹೈ ವೋಲ್ಟೇಜ್ ರಾಜಕೀಯ ನಾಟಕಕ್ಕೆ ವೇದಿಕೆಯಾಗಿದ್ದಂತಹ ಲಂಕಾ ರಾಜಧಾನಿ ಕೊಲಂಬೋ ವ್ಯಾಪಕ ಹಿಂಸಾಚಾರವನ್ನ ಕಂಡಿತ್ತು.
ನೂತನ ಅಧ್ಯಕ್ಷರು ಶ್ರೀಲಂಕಾದಲ್ಲಿ ಅಧ್ಯಕ್ಷರನ್ನ ಉದ್ದೇಶಿಸಿ ಹೀಸ್ ಎಕ್ಸಲೆನ್ಸಿ ಪದವನ್ನು ಬಳಸುವುದನ್ನು ನಿಷೇಧ ಮಾಡಿದ್ದಾರೆ ಮತ್ತು ಅಧ್ಯಕ್ಷೀಯ ಧ್ವಜವನ್ನ ರದ್ದುಗೊಳಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಸರ್ಕಲ್ನ ಜುಲೈ ತಿಂಗಳ ಮಾಸಿಕ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಮ್ಯಾಗಜಿನ್ಗಳನ್ನು ಪಡೆದುಕೊಳ್ಳಿ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ರೆಸ್ಪೆಕ್ಟ್ ಫಾರ್ ಮ್ಯಾರೇಜ್ ಆಕ್ಟ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ರೆಸ್ಪೆಕ್ಟ್ ಫಾರ್ ಮ್ಯಾರೇಜ್ ಆಕ್ಟ್ ದಟ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ ಎರಡು, ಅಮೆರಿಕ. ಇತ್ತೀಚೆಗೆ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸಲಿಂಗ ವಿವಾಹದ ರಕ್ಷಣೆಯನ್ನು ಪ್ರತಿಷ್ಠಾಪಿಸುವಂತಹ ಮಸೂದೆ ರೆಸ್ಪೆಕ್ಟ್ ಫಾರ್ ಮ್ಯಾರೇಜ್ ಆಕ್ಟ್ ಅನ್ನ ಅಂಗೀಕರಿಸಲು ಮತ ಹಾಕಿದೆ. ರಾಜ್ಯದಲ್ಲಿ ನಡೆದಂತಹ ಮದುವೆಯು ಕಾನೂನುಬದ್ಧವಾಗಿದ್ದರೆ ಫೆಡರಲ್ ಕಾನೂನಿನ ಅಡಿಯಲ್ಲಿ ಮದುವೆಯನ್ನು ಗುರುತಿಸಬೇಕು ಅಂತ ಇದು ಹೇಳುತ್ತದೆ. ಲಿಂಗ, ಜನಾಂಗ, ಜನಾಂಗೀಯತೆ ಅಥವಾ ರಾಷ್ಟ್ರೀಯ ಮೂಲದ ಆಧಾರದ ಮೇಲೆ ತಾರತಮ್ಯವನ್ನು ತಡೆಗಟ್ಟಲು ಉದ್ದೇಶಿಸಿರುವಂತಹ ಈ ಮಸೂದೆಯು ವಿವಾಹಿತ ದಂಪತಿಗಳಿಗೆ ಹೆಚ್ಚುವರಿ ಕಾನೂನು ರಕ್ಷಣೆಗಳನ್ನು ಅಮೆರಿಕದಲ್ಲಿ ಒದಗಿಸುತ್ತದೆ. ವಾಟ್ಸಪ್ ಬ್ಯಾಂಕಿಂಗ್ ಸೇವೆಯನ್ನು ಪ್ರಾರಂಭಿಸಿದಂತಹ ಬ್ಯಾಂಕ್ ಯಾವುದು? ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ ವಾಟ್ಸಪ್ ಬ್ಯಾಂಕಿಂಗ್ ಸರ್ವಿಸ್? ಉತ್ತರ ಆಪ್ಷನ್ ಎರಡು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಗ್ರಾಹಕರಿಗೆ ಬ್ಯಾಂಕಿಂಗ್ ಸೇವೆಗಳ ಲಭ್ಯತೆಯನ್ನು ಇನ್ನಷ್ಟು ಸರಳಗೊಳಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದಾಗಿದೆ. ಅದರ ಭಾಗವಾಗಿ ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ SBI ವಾಟ್ಸಪ್ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಾರಂಭಿಸಿದೆ. ಗ್ರಾಹಕರು ಈ ಒಂದು ನಂಬರ್ಗೆ ಹಾಯ್ ಅಂತ ಒಂದು ಮೆಸೇಜ್ ಅನ್ನು ಕಳುಹಿಸಿದ ಬಳಿಕ SBI ವಾಟ್ಸಪ್ ಬ್ಯಾಂಕಿಂಗ್ ಸೇವೆಗಳು ಲಭಿಸುತ್ತವೆ ಅಂತ SBI ತಿಳಿಸಿದೆ. ಇತ್ತೀಚೆಗೆ ಕೃಷ್ಣ ಮೃಗಗಳ ಸಮೀಕ್ಷೆಯನ್ನು ನಡೆಸಿದಂತಹ ರಾಜ್ಯ ಯಾವುದು? ರೀಸೆಂಟ್ಲಿ ವಿಚ್ ಸ್ಟೇಟ್ ಹ್ಯಾಸ್ ಕಂಡಕ್ಟೆಡ್ ಬ್ಲಾಕ್ ಬಗ್ ಸರ್ವೆ? ಉತ್ತರ ಆಪ್ಷನ್ ಮೂರು, ಆಂಧ್ರಪ್ರದೇಶ. ಅಳಿವಿನಂಚಿನಲ್ಲಿರುವಂತಹ ಜೀವಿಗಳನ್ನು ಸಂರಕ್ಷಿಸಲು ಸಂರಕ್ಷಣಾ ಕಾರ್ಯತಂತ್ರವನ್ನು ರಚಿಸುವ ಸಲುವಾಗಿ ಆಂಧ್ರಪ್ರದೇಶ ರಾಜ್ಯ ವನ್ಯಜೀವಿ ಇಲಾಖೆಯು ಧೌಳೇಶ್ವರಂ ಮತ್ತು ಯಾನಂ ನಡುವಿನ ಗೋದಾವರಿ ದ್ವೀಪಗಳ ಉದ್ದಕ್ಕೂ ಕೃಷ್ಣ ಮೃಗಗಳ ಮೊದಲ ಅಧ್ಯಯನವನ್ನು ಪ್ರಾರಂಭಿಸಿದೆ. ಗೋದಾವರಿ ಪ್ರವಾಹದಿಂದ ಪ್ರಭಾವಿತವಾಗಿರುವಂತಹ ದ್ವೀಪಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೃಷ್ಣ ಮೃಗಗಳು ಸಿಲುಕಿಕೊಂಡಿವೆ ಎಂಬ ವರದಿಗಳನ್ನು ಅನುಸರಿಸಿ ಆಂಧ್ರಪ್ರದೇಶ ಸರ್ಕಾರ ಈ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಭಾರತದ ನಾವೀನ್ಯತೆ ಸೂಚ್ಯಂಕ 2021 ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ವಿಚ್ ಸ್ಟೇಟ್ ಟಾಪ್ಡ್ ದಿ ಇಂಡಿಯಾ ಇನೋವೇಷನ್ ಇಂಡೆಕ್ಸ್ 2021? ಉತ್ತರ ಆಪ್ಷನ್ ಒಂದು, ಕರ್ನಾಟಕ. ಇತ್ತೀಚೆಗೆ ನೀತಿ ಆಯೋಗವು ಮೂರನೇ ಆವೃತ್ತಿಯ ಭಾರತ ನಾವೀನ್ಯತೆ ಸೂಚ್ಯಂಕ 2021 ಬಿಡುಗಡೆ ಮಾಡಿದೆ. ಪ್ರಮುಖ ರಾಜ್ಯಗಳ ವಿಭಾಗದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ನಾರ್ತ್ ಈಸ್ಟ್ ಅಂಡ್ ಹಿಲ್ ಸ್ಟೇಟ್ಸ್ ವಿಭಾಗದಲ್ಲಿ ಮಣಿಪುರ ಮೊದಲ ಸ್ಥಾನದಲ್ಲಿದೆ. ಚಂಡೀಗಢವು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಗರ ರಾಜ್ಯಗಳು ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿದೆ. FDI ಮತ್ತು ಹೆಚ್ಚಿನ ಸಂಖ್ಯೆಯ ವೆಂಚರ್ ಕ್ಯಾಪಿಟಲ್ ಡೀಲ್ಗಳನ್ನು ಆಕರ್ಷಿಸುವಲ್ಲಿ ಗರಿಷ್ಠ ಕಾರ್ಯಕ್ಷಮತೆಗೆ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಯಾವ ಕೇಂದ್ರ ಸಚಿವಾಲಯವು ನಶಾ ಮುಕ್ತ ಭಾರತ್ ಅಭಿಯಾನ ಅನುಷ್ಠಾನಗೊಳಿಸ್ತಾ ಇದೆ? ವಿಚ್ ಯೂನಿಯನ್ ಮಿನಿಸ್ಟ್ರಿ ಈಸ್ ಇಂಪ್ಲಿಮೆಂಟಿಂಗ್ ನಶಾ ಮುಕ್ತ ಭಾರತ್ ಅಭಿಯಾನ್? ಉತ್ತರ ಆಪ್ಷನ್ ಎರಡು, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ನಶಾ ಮುಕ್ತ ಭಾರತ್ ಅಭಿಯಾನವನ್ನ 2020 August 272 ಅತ್ಯಂತ ದುರ್ಬಲ ಜಿಲ್ಲೆಗಳಲ್ಲಿ ಭಾರತದ ಯುವಕರಲ್ಲಿ ಮಾದಕ ದ್ರವ್ಯ ಸೇವನೆಯ ಸಮಸ್ಯೆಯನ್ನು ಪರಿಹರಿಸಲು ಪ್ರಾರಂಭಿಸಿದೆ. ಇತ್ತೀಚೆಗೆ ಈ ಅಭಿಯಾನದ ಅಡಿಯಲ್ಲಿ ಮಹಿಳೆಯರು, ಮಕ್ಕಳು, ಶಿಕ್ಷಣ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜ ಸಂಸ್ಥೆಗಳಂತಹ ಮಧ್ಯಸ್ಥಗಾರರ ಭಾಗವಹಿಸುವಿಕೆಗೆ ವಿಶೇಷ ಒತ್ತನ್ನು ನೀಡಲಾಗ್ತಾ ಇದೆ. ನಿನ್ನೆ ಪ್ರಶ್ನೆಗಳ ಉತ್ತರಗಳು, ವಿಶ್ವ ಯುವ ಕೌಶಲ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? July 15. ಹರ್ ಘರ್ ತಿರಂಗ ಅಭಿಯಾನವನ್ನ ಘೋಷಣೆ ಮಾಡಿರುವಂತಹ ಸಚಿವಾಲಯ ಯಾವುದು? ಸಂಸ್ಕೃತಿ ಸಚಿವಾಲಯ. ನಿಮಗಾಗಿ ಪ್ರಶ್ನೆಗಳು, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ಬುಡಕಟ್ಟು ಜನಾಂಗದವರು? ಭಾರತದ ನಾವೀನ್ಯತೆ ಸೂಚ್ಯಂಕ 2021 ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ದಿನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮೂಲಕ ಕೊಡ್ತಾರಂತ. ಆಮೇಲೆ ಇಂದು 23 ಜುಲೈರಂದು ನಡೆದಿರುವಂತಹ KPTCL JEE ಪರೀಕ್ಷೆಯಲ್ಲಿ ಸ್ಮಾರ್ಟ್ ಸಿಟಿ ಸರ್ಕಲ್ ನಿಂದ ಯಾವ್ಯಾವ ಪ್ರಶ್ನೆಗಳು, ಯಾವ್ಯಾವ ಒಂದು ಪ್ರಶ್ನೆಗಳು ಮ್ಯಾಗಜಿನ್ಗಳಿಂದ ಬಂದಿದೆ ಅನ್ನೋದನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಂದು ಪ್ರಸ್ತುತಪಡಿಸಲಾಗುವುದು. ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲು ಈ ನಂಬರ್ಗೆ ಒಂದು ವಾಟ್ಸ್ಆಪ್ ನಲ್ಲಿ ಮತ್ತು ಟೆಲಿಗ್ರಾಮ್ ನಲ್ಲಿ, ವಾಟ್ಸ್ಆಪ್ಗಿಂತ ಟೆಲಿಗ್ರಾಮ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆಮೇಲೆ KPTCL JEE ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ದಾಖಲೆ ಸಮೇತ ಅಲ್ಲಿ ನೀಡುತ್ತೇವೆ, ಅಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಧನ್ಯವಾದ.